ಮೈಸೂರು ಹೆಚ್ಡಿಕೋಟೆ ತಾಲೂಕು ಕೇಂದ್ರ ಸ್ಥಾನದಿಂದ ಸರಗೂರು ಪಟ್ಟಣಕ್ಕೆ ಸಂಜೆ 5 ಗಂಟೆಯಿಂದ ರಾತ್ರಿ 9 ಗಂಟೆಯ ತನಕ ಬಸ್ ಇಲ್ಲದೆ ಪ್ರಯಾಣಿಕರು ಪರದಾಡದಂತಹ ಪ್ರಸಂಗವೊಂದು ನಡೆದಿದೆ. ಅವಳಿ ತಾಲೂಕು ಭೌಗೋಳಿಕವಾಗಿ ದೊಡ್ಡದಾಗಿರುವುದರಿಂದ ಆಸ್ಪತ್ರೆ, ಶಿಕ್ಷಣ, ವ್ಯಾಪಾರ, ಉದ್ಯೋಗ ಸೇರಿದಂತೆ ವಿವಿಧ ಕಾರಣಗಳಿಂದ ಜನತೆ ದೂರ ದೂರುಗಳಿಂದ ಹೆಚ್ಡಿಕೋಟೆಗೆ ಆಗಮಿಸಿ ತಮ್ಮ ಕಾರ್ಯ ಮುಗಿಸಿ ಹಿಂದಿರುಗಲಿದ್ದಾರೆ. ತಾಲೂಕಿನಲ್ಲಿ ಡಿಪೋ ನಿರ್ಮಾಣವಾಗುವ ಮುನ್ನ ಸರಗೂರಿನಿಂದ ಹೆಚ್ಡಿಕೋಟೆಗೆ ಪ್ರತಿ 15 ನಿಮಿಷಗಳಿಗೊಮ್ಮೆ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಕಳೆದ 15 ವರ್ಷಗಳಿಂದ ಕೋಟೆ ಪಟ್ಟಣದಲ್ಲಿಯೇ ಡಿಪೋ ನಿರ್ಮಾಣಗೊಂಡರೂ ಸಮೀಪದ ಸರಗೂರಿಗೆ ಬಸ್ ಸಂಪರ್ಕ ಕಲ್ಪಿಸದೆ ಪ್ರಯಾಣಿಕರು ಪರದಾಡುವಂತಾಗಿದೆ. ಹೆಚ್ಡಿಕೋಟೆಯಿಂದ ಸರಗೂರು ತಲುಪಿ ಸರಗೂರಿನಿಂದ ಬೇರೆ ಕಡೆಗೆ ತೆರಳುವುದಕ್ಕೆ ಅನೇಕ ಕಾಡಂಚಿನ ಗ್ರಾಮಗಳಿರುವುದರಿಂದ ಕೋಟೆಯಲ್ಲಿಯೇ ರಾತ್ರಿ 9 ಗಂಟೆಯಾದ್ರೆ ನಾವು ಮನೆ ಸೇರೋದು, ಸರಿಸುಮಾರು 10 ಗಂಟೆಯಾದ್ರೂ ಆಗಬಹುದು ಅಂತ ಪ್ರಯಾಣಿಕರಾದ ಮುಳ್ಳೂರು ಗ್ರಾಮದ ಚಿನ್ನಮ್ಮ ತಮ್ಮ ಅಳಲನ್ನ ತೋಡ್ಕೊಂಡ್ರು. ಕಾದು ಕಾದು ಸುಸ್ತಾದ ಪ್ರಯಾಣಿಕರು ಸಂಚಾರಿ ನಿಯಂತ್ರಕರನ್ನ ಕೇಳಿದ್ರೆ ಅಸಡ್ಡೆಯಾಗಿ ಉತ್ತರ ಕೊಡ್ತಾರೆ. ಈ ಬಗ್ಗೆ KSRTCಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕರೆಗೆ ಉತ್ತರಿಸುವ ಗೋಜಿಗೂ ಹೋಗಿಲ್ಲ. ಕೇಂದ್ರ ಕಚೇರಿ ಕರೆ ಮಾಡಿ ದೂರು ನೀಡಿದ್ರೆ 5:30 ನಡೆದುಕೊಂಡು ಹೋಗಿದ್ರು, ನೀವು ಊರು ಸೇರಬಹುದಿತ್ತು ಅಂತ ಉಡಾಫೆ ಉತ್ತರ ನೀಡಿದ ಮಹಿಳಾ ಅಧಿಕಾರಿಗೆ ಪ್ರಯಾಣಿಕರು ಬಯ್ಯತೊಡಗಿದ ನಂತರ ಏಕಾಏಕಿ ದೂರವಾಣಿ ಸಂಪರ್ಕ ಕಡಿತಗೊಳಿಸಿದ್ದಾರೆ. ಇಂತ ಪ್ರಯಾಣಿಕರು ನಮ್ಮ ಪರದಾಟಕ್ಕೆ ಕೊನೆಯ ಯಾವಾಗ ಅಂತ ಹಿಡಿ ಶಾಪ ಹಾಕಿದ್ದಾರೆ. ಆಪರೇಟ್ ಆಗಿಲ್ಲ, ಕಾರಣ ಡ್ರೈವರ್ ಕಂಡಕ್ಟರ್ ಇಲ್ಲ, ಕ್ರೂ ಇಲ್ಲದೆ ಇರೋದ ಕಾರಣ, ಆಪರೇಟ್ ಆಗದೆ ಇರೋ ಕಾರಣ ಗಾಡಿಗಳು ಎಂಡ್ ಅಪ್ ಆಗಿದೆ. 5 ಗಾಡಿ ಮತ್ತು ಓಲ್ಡಿ ಈಗ ಜನ 5 ಕೈ ಕಂಡ್ರಲ್ಲ, ಅದಕ್ಕೇನು ಮಾಡಬೇಕು? ಅದು ನಾವೇನು ಮಾಡೋಕ್ಕಾಗಲ್ಲ, ಗಾಡಿ ಕಳಿಸ್ಕೊಟ್ರೆ ಕಳಿಸ್ಕೊಡೋ ಜವಾಬ್ದಾರಿ ನಮ್ದು. ಗಾಡಿನೇ ಬರಲಿಲ್ಲ, ನಾನೇನು ಕಳಿಸ್ಕೊಂಡು ಈಗ 5 ಬಸ್ ಅಲ್ಲ ಸರ್, ಈಗ ಆ ಕಡೆಯಿಂದ ಮಳೂರ್ಗೆ ಹೋಗೋರ್ಗೆಲ್ಲ ಲೇಟ್ ಆಯ್ತಾ ಅಂತವ್ರಲ್ಲ ಹೇಳ್ತೀವಿ, ಫೋನ್ ಮಾಡಿ ಹೋಗಿ.